ಇದು ಪೊಲೀಸ್ ಇಲಾಖೆ ನೋಡಲೇಬೇಕಾದಂತಹ ಸ್ಟೋರಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ಪೊಲೀಸ್ ಇಲಾಖೆ ನೋಡಲೇಬೇಕಾದಂತಹ ಸ್ಟೋರಿ. ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶ ಹೆಮ್ಮೆ ಪಡುತ್ತೆ. ಆದ್ರೆ ಅಧಿಕಾರಿಯೊಬ್ಬ ತಮ್ಮ ಕರ್ತವ್ಯವನ್ನ ಇಲ್ಲಿ ಮರ್ತಿದ್ದಾರೆ. ಸ್ವಾಮೀಜಿಯೊಬ್ಬರಿಗೆ ಕುರ್ಚಿಯನ್ನ ಕೊಟ್ಟು ಕೈ ಕಟ್ಟಿ ಕುಳಿತಿದ್ದಾರೆ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಘಟನೆ ಕೂಡ ನಡೆದಿರುವಂತದ್ದು. ಕುಡಚಿ PSI ಮಾಳಪ್ಪ ಪೂಜಾರಿಯಿಂದ ಅಚಾತುರ್ಯ ನಡೆದಿದೆ ಇಲ್ಲಿ. ಇದು ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಮಾನ, PSI ಮಾಡಿದಂತಹ ಅಪಮಾನದ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀವಿ. ಇದು ಪೊಲೀಸ್ ಇಲಾಖೆ ನೋಡಲೇಬೇಕಾದಂತಹ ಸ್ಟೋರಿ. ಇದು ಕರ್ನಾಟಕದ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಹೆಮ್ಮೆ. ಆದರೆ ಅಧಿಕಾರಿಯೊಬ್ಬ ತಮ್ಮ ಕರ್ತವ್ಯವನ್ನು ಇಲ್ಲಿ ಮರ್ತಿರುವಂಥದ್ದು ನೋಡ್ತಾ ಇದ್ದೀವಿ. ಸ್ವಾಮೀಜಿಯೊಬ್ಬರಿಗೆ ಕುರ್ಚಿಯನ್ನ ಕೊಟ್ಟು ಕೈ ಕಟ್ಟಿ ಇಲ್ಲಿ ಕುಳಿತಿದ್ದಾರೆ. ಇದು ನಡೆದಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಕೂಡ ನಡೆದಿರುವಂಥದ್ದು. ಕುಡಚಿ PSI ಮಾಳಪ್ಪ ಪೂಜಾರಿಯಿಂದ ಅಚಾತುರ್ಯ ಕೂಡ ನಡೆದಿದೆ. ಇದು ಪೊಲೀಸ್ ಇಲಾಖೆಗೆ ಮಾಡಿದ ಅಪಮಾನವಾಗಿದೆ. ಈಗಾಗಲೇ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪ್ರಮುಖವಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಇದು ಎಲ್ಲ ವೈರಲ್ ಆಗಿರುವಂತಹ ಫೋಟೋಗಳನ್ನು ನೋಡ್ತಾ ಇದ್ದೀವಿ. ಯಾವ ರೀತಿ ಕೈ ಕಟ್ಟಿ ಕುಳಿತಿದ್ದಾರೆ, ತಮ್ಮ ಕುರ್ಚಿಯನ್ನು ಸ್ವಾಮೀಜಿಗೆ ಬಿಟ್ಟು ಕೊಟ್ಟು ಅವರ ಮುಂದೆ ಇವರು ಕೈ ಕಟ್ಟಿ ಕುಳಿತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಈ ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಕರ್ನಾಟಕದ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಹೆಮ್ಮೆ. ಆದರೆ ಅಧಿಕಾರಿಯೊಬ್ಬರು ತಮ್ಮ ಕರ್ತವ್ಯವನ್ನೇ ಮರೆತು ಈ ರೀತಿ ತಮ್ಮ ಕುರ್ಚಿಯನ್ನೇ ಸ್ವಾಮೀಜಿಗೆ ಬಿಟ್ಟು ಕೊಟ್ಟಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಅದು ಬೆಳಗಾವಿ ಜಿಲ್ಲೆಯ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಸಂಭವಿಸಿದೆ. ಕುಡಚಿ PSI ಮಾಳಪ್ಪ ಪೂಜಾರಿಯಿಂದ ಈ ಅಚಾತುರ್ಯ ಕೂಡ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಓಂ ಪ್ರಕಾಶ್. ಓಂ ಪ್ರಕಾಶ್, ಈಗಾಗಲೇ ನೋಡ್ತಾ ಇದ್ದೀವಿ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಹೆಮ್ಮೆ ತರುವಂಥದ್ದು. ಆದರೆ ಇಲ್ಲೊಬ್ಬ ಅಧಿಕಾರಿ ತಮ್ಮ ಕರ್ತವ್ಯವನ್ನೇ ಮರ್ತಿರುವಂಥದ್ದು. ಸ್ವಾಮೀಜಿಯೊಬ್ಬರಿಗೆ ಕುರ್ಚಿಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ರವಿ? ಇದು ತೀರಾ ಅಸಹ್ಯ ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕ ಪೊಲೀಸ್ ಅಂದರೆ ಅದು ಸುಮ್ಮನೆ ಅಲ್ಲ, ಅತ್ಯಂತ ದೇಶಕ್ಕೆ ಹೆಮ್ಮೆ ತರುವಂಥ ಒಂದು ಪೊಲೀಸ್ ಪಡೆ ನಮ್ಮದು. ಅದರಲ್ಲಿ ಆ ಪೊಲೀಸರು ಯಾರದೇ ಮುಲಾಜಿಗೆ ಒಳಗಾಗದೆ, ಅದು ಎಂಥವರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಅವ್ರನ್ನ ಬಂಧಿಸೋದು ಅಂದರೆ ಯಾವುದೇ ಮುಲಾಜಿ ಇಟ್ಕೊಳ್ಳಲ್ಲ ಕರ್ನಾಟಕ ಪೊಲೀಸ್. ಎಂಥವ್ರನ್ನೆಲ್ಲ ಬಂಧಿಸಿದೆ, ಎಂಥವ್ರನ್ನ ಕಾನೂನನ್ನು ಒಂದು ಸುವ್ಯವಸ್ಥೆಗೆ ತಂದಿದೆ. ಅಂಥ ಪೊಲೀಸ್ ಇರೋ ಒಂದು ಕರ್ನಾಟಕ ಪೊಲೀಸ್ ಇವತ್ತು ಕುಡಚಿಲಿ ಎಲ್ಲ ಪೊಲೀಸರು ತಲೆ ತಗ್ಗಿಸುವಂಥ ಒಂದು ಕೆಲಸ ಮಾಡಿದರೆ ಮಾಳಪ್ಪ ಪೂಜಾರಿ. ಇವರು ಬೆಳಗಾವಿ ಜಿಲ್ಲೆಯ ಕುಡಚಿಯಲ್ಲಿದೆಯಲ್ಲ, ಕುಡಚಿ ಒಂದು ಠಾಣೆಯಲ್ಲಿ ಒಬ್ಬ PSI ಅಂದರೆ ಆ ಠಾಣಾಧಿಕಾರಿ ಅಂದರೆ ಠಾಣೆಗೆ ಅವನೇ ಅಧಿಕಾರಿ, ಅಲ್ಲಿ ಬೇರೆ ಯಾರೂ ಇಲ್ಲ. ಅಂಥ ಠಾಣಾಧಿಕಾರಿ ಬಂದ್ಬಿಟ್ಟು ಒಬ್ಬ ಯಕಶ್ಚಿತ್ ಅಂದ್ರೆ ಯಕಶ್ಚಿತ್ ಅನ್ನಬಾರ್ದು, ಆದರೆ ಒಬ್ಬ ಸ್ವಾಮೀಜಿಗಳಿಗೆ ನಾವು ಮರ್ಯಾದೆ ಕೊಡಲೇಬೇಕು. ಆದರೆ ಸ್ಟೇಷನ್ನಲ್ಲಿ ಸ್ವಾಮೀಜಿಗಳು ಒಂದೇ, ಯಾರೇ ಬೇರೆಯವರು ಒಂದೇ. ಹಾಗಾಗಿ ಅಲ್ಲಿ ಯಾರೇ ಏನೇ ಸುಪ್ರಿಯರ್ ಇದ್ದರು ಅವರು PSI ಮಾತ್ರ. ಹಾಗಾಗಿ PSI ತಮ್ಮ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಟ್ಟು ಅವರ ಎದುರುಗಡೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದು ತುಂಬಾನೇ ಜನ ಅವ್ರ ಬಗ್ಗೆ ಅಸಹ್ಯ ಉಟ್ಕೊಳ್ಳುವಂಥ ಒಂದು ಸಂಗತಿ, ಬೇಸರದ ಸಂಗತಿ. ಈ ಥರ ಯಾವತ್ತು ನಡಿಬಾರ್ದು, ಈ ಅಚಾತುರ್ಯ ನಡೆದು ಹೋಗ್ಬಿಟ್ಟಿದೆ. ಹಾಗಾಗಿ ಮಾಳಪ್ಪ ಪೂಜಾರಿ ಅಂಥ ಒಬ್ಬ ಏನು PSI ತಪ್ಪು ಮಾಡಿದ್ದು ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂಥ ಒಂದು ಸಂಗತಿ ಅಂತ ಹೇಳ್ಬೋದು ರವಿ. ಎಸ್, ಧನ್ಯವಾದಗಳು ಓಂ ಪ್ರಕಾಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.